हाय फ्रेंड्स, वेलकम टू जेएम ऑनलाइन यूट्यूब चैनल। फ्रेंड्स, इवत्तु नावु ताई मगु सहायस्त योजने केलवु मुख्य अंशगळ बग्गे तिळिदुकोळ्ळोण। फ्रेंड्स, निमगेल्ल गोत्तिरुव हागे कार्मिक इलाखेयु केवल महिळा कार्मिकरिगागि हेरिगे सौलभ्य अथवा ताई लक्ष्मी बांड हागू ताई मगु सहायस्त योजनेयन्नु जारिगे तंदिदे। महिळा कार्मिकरु कार्मिक कार्डन्नु होंदिद्दु मोदल एरडु जीवंत हेरिगेगे मात्र हेरिगे सौलभ्यवन्नु हागू ತಾಯಿ ಮಗು ಸಹಾಯಸ್ತ ಯೋಜನೆಯನ್ನು ಜಾರಿಗೆ ತಂದಿದೆ। ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಹೆರಿಗೆ ಸೌಲಭ್ಯದ ಧನ ಸಹಾಯವನ್ನು ಕಾರ್ಮಿಕ ಇಲಾಖೆಯು 18/9/2022 ರಿಂದ ಗಂಡು ಹೆಣ್ಣು ಭೇದವಿಲ್ಲದೆ ಹೆರಿಗೆ ಸಹಾಯಧನವನ್ನು 50,000 ರೂಪಾಯಿಗಳವರೆಗೆ ಏರಿಕೆ ಮಾಡಿದ್ದಾರೆ। ಇದನ್ನು 3 ವರ್ಷಗಳ ಅವಧಿಗೆ FD ರೂಪದಲ್ಲಿ ಡಿಪಾಸಿಟ್ ಮಾಡಿ ಕಾರ್ಮಿಕ ಇಲಾಖೆಯು ತಾಯಿ ಲಕ್ಷ್ಮಿ ಬಾಂಡ್ ಮೂಲಕ ಮಹಿಳಾ ಕಾರ್ಮಿಕರಿಗೆ ಅವರ ಬ್ಯಾಂಕ್ ಖಾತೆಗೆ FD ಮಾಡಿ ಅದರ ಜೊತೆಗೆ 50,000 ಪ್ಲಸ್ ಚಾಲ್ತಿಯಲ್ಲಿರುವ ಬ್ಯಾಂಕ್ ಬಡ್ಡಿ ದರವನ್ನು ಸೇರಿಸಿ 3 ವರ್ಷದ ನಂತರ ಮಹಿಳಾ ಕಾರ್ಮಿಕರ ಖಾತೆಗೆ ವರ್ಗಾವಣೆ ಮಾಡುತ್ತಾರೆ। ಅದೇ ರೀತಿಯಾಗಿ ನೋಂದಾಯಿತ ಮಹಿಳಾ ಫಲಾನುಭವಿಯ ಮಗುವಿನ ಆರೈಕೆ ಹಾಗೂ ಆರಂಭಿಕ ಶಿಕ್ಷಣಕ್ಕಾಗಿ ಮಗುವಿಗೆ 3 ವರ್ಷಗಳು ತುಂಬುವವರೆಗೆ ವಾರ್ಷಿಕವಾಗಿ 6,000 ರೂಪಾಯಿ ಅಥವಾ ಮಾಸಿಕ 500 ರೂಪಾಯಿಗಳಂತೆ ಸಹಾಯಧನವನ್ನು ನೀಡಲಾಗುತ್ತದೆ। ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಾಯಿ ಮಗು ಸಹಾಯಸ್ಥನಿಗೆ ಯೋಜನೆಗೆ ಅರ್ಜಿಯನ್ನು ಯಾವ ಸಮಯದಲ್ಲಿ ಹಾಕಬೇಕು, ಅರ್ಜಿಗೆ ಬೇಕಾಗುವ ದಾಖಲಾತಿಗಳು ಯಾವುವು ಹಾಗೂ ಅರ್ಜಿಯನ್ನು ಯಾವ ಕಾಲಮಿತಿಯೊಳಗೆ ಹಾಕಬೇಕು ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ। ಫ್ರೆಂಡ್ಸ್, ಮಹಿಳಾ ಕಾರ್ಮಿಕರಿಗೆ ತಾಯಿ ಮಗು ಸಹಾಯಸ್ಥ ಯೋಜನೆಗೆ ಅರ್ಜಿ ಹಾಕಬೇಕಾಗುವ ಮೊದಲು ಹೆರಿಗೆ ಸೌಲಭ್ಯ ಅಥವಾ ತಾಯಿ ಲಕ್ಷ್ಮಿ ಬಾಂಡ್ ಸೌಲಭ್ಯಕ್ಕೆ ಅರ್ಜಿಯನ್ನು ಹಾಕಿದ ನಂತರ ಹೆರಿಗೆ ಸೌಲಭ್ಯದ ಅರ್ಜಿಯು ಅಪ್ರೂವಲ್ ಆದ ನಂತರ ಅಂದರೆ ಸ್ಯಾಂಕ್ಷನ್ ಆರ್ಡರ್ ಬಂದ ನಂತರ ತಾಯಿ ಮಗು ಸಹಾಯಸ್ಥ ಅರ್ಜಿ ಹಾಕಲು ಮಾನ್ಯತೆ ಪಡೆಯುತ್ತಾರೆ। ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಾಯಿ ಮಗು ಸಹಾಯಸ್ಥ ಹಾಕಲು ಬೇಕಾಗುವ ದಾಖಲಾತಿಗಳು ನೋಡುವುದಾದರೆ ಹೆರಿಗೆ ಸೌಲಭ್ಯದ ಸ್ಯಾಂಕ್ಷನ್ ಪ್ರತಿ, ಕಾರ್ಮಿಕ ಕಾರ್ಡ್, ಉದ್ಯೋಗ ದೃಢೀಕರಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಡಿಸ್ಚಾರ್ಜ್ ಸರ್ಟಿಫಿಕೇಟ್, ಮಗುವಿನ ಜನನದ ಪ್ರಮಾಣ ಪತ್ರ ಹಾಗೂ ಪ್ರತಿ ವರ್ಷ ಅರ್ಜಿಯನ್ನು ಹಾಕಬೇಕು। ಅಂದರೆ ಮಗು 3 ವರ್ಷದವರೆಗೆ ಅರ್ಜಿಯನ್ನು ಪ್ರತಿ ವರ್ಷ 3 ವರ್ಷದವರೆಗೆ ಹಾಕಬೇಕು। ಇಲ್ಲಿ ಗಮನಿಸುವ ಅಂಶವೆಂದರೆ ಮಗುವಿನ ಜನನದ ದಿನಾಂಕ 1 ವರ್ಷ ಪೂರ್ಣಗೊಂಡ ನಂತರ 2ನೇ ವರ್ಷಕ್ಕೆ ಅರ್ಜಿಯನ್ನು ಹಾಕಬೇಕು। ಅದೇ ರೀತಿಯಾಗಿ ಮಗುವಿನ 2ನೇ ವರ್ಷ ಪೂರ್ಣಗೊಂಡ ನಂತರ 3ನೇ ಅವಧಿಗೆ ತಾಯಿ ಮಗು ಸಹಾಯಸ್ಥ ಅರ್ಜಿಯನ್ನು ಹಾಕಬೇಕು ಹಾಗೂ ಮಗುವಿನ ಜೀವಿತ ಕುರಿತು ಪ್ರತಿ 2 ಹಾಗೂ 3 ವರ್ಷಕ್ಕೆ ಅಫಿಡವಿಟನ್ನು ಸಲ್ಲಿಸಬೇಕು। ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಾಯಿ ಲಕ್ಷ್ಮೀ ಬಾಂಡ್ ಹಾಗೂ ತಾಯಿ ಮಗು ಸಹಾಯಸ್ಥ ಸ್ಯಾಂಕ್ಷನ್ ಆರ್ಡರನ್ನು ನೋಡೋಣ। ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಸ್ಯಾಂಕ್ಷನ್ ಆರ್ಡರ್, ಇದು ಹೆರಿಗೆ ಭಾಗ್ಯದ್ದು ತಾಯಿ ಲಕ್ಷ್ಮೀ ಬಾಂಡ್। ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಮಂಜೂರಾತಿ ಆದೇಶ, ನಾನು ದಿನಾಂಕ, ಅರ್ಜಿ ಸಂಖ್ಯೆ ಮತ್ತು ದಾಖಲಾತಿಗಳು ಪರಿಶೀಲಿಸುತ್ತೇನೆ। ಅರ್ಜಿದಾರರು ಸಲ್ಲಿಸಿರುವ ದಾಖಲೆಗಳು ತೃಪ್ತಿಕರವಾಗಿದ್ದು ನೋಂದಾಯಿತ ಮಹಿಳಾ ಕಟ್ಟಡ ಕಾರ್ಮಿಕರಾದ ಇವರು ದಿನಾಂಕರಂದು ಗಂಡು ಅಥವಾ ಹೆಣ್ಣು ಮಗುವಿಗೆ ಜನ್ಮ ನೀಡಿರುವುದು ದೃಢಪಟ್ಟಿರುವುದರಿಂದ ನಾನು 30,000 ರೂಪಾಯಿಗಳನ್ನು ಲಕ್ಷ್ಮೀ ತಾಯಿ ಲಕ್ಷ್ಮೀ ಬಾಂಡ್ ಸಂಖ್ಯೆ ಡ್ಯಾಶನ್ನು 3 ವರ್ಷದವರೆಗೆ KVG ಬ್ಯಾಂಕ್ ಬ್ರ್ಯಾಂಚ್ನಲ್ಲಿ ಠೇವಣಿ ರೂಪದಲ್ಲಿ ಇಡಲು ಈ ಮೂಲಕ ನೀಡಿರುತ್ತೇನೆ। ಫ್ರೆಂಡ್ಸ್, ಇದು ಮೊದಲು ಗಂಡು ಮಗು ಆದರೆ 20,000, ಹೆಣ್ಣು ಮಗು ಆದರೆ 30,000 ಆ ಸ್ಕೀಮ್ನಲ್ಲಿ ಸ್ಯಾಂಕ್ಷನ್ ಆಗಿದ್ದು, ಅದೇ ರೀತಿಯಾಗಿ ತಾಯಿ ಮಗು ಸಹಾಯಹಸ್ತದ ಸ್ಯಾಂಕ್ಷನ್ ಪ್ರತಿಯನ್ನು ನೋಡುವುದಾದರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸ್ಯಾಂಕ್ಷನ್ ಆರ್ಡರ್, ನಾನು ದಿನಾಂಕರಂದು ಅರ್ಜಿ ಸಂಖ್ಯೆ ಮತ್ತು ದಾಖಲೆಗಳನ್ನು ಪರಿಶೀಲಿಸುತ್ತೇನೆ। ಅರ್ಜಿದಾರರು ಸಲ್ಲಿಸಿರುವ ದಾಖಲೆಗಳು ತೃಪ್ತಿಕರವಾಗಿದ್ದು ನೋಂದಾಯಿತ ಮಹಿಳಾ ಕಾರ್ಮಿಕಗಳಾಗಿ ಡ್ಯಾಶ್ ಅವರು ಕೆಳಕಂಡ ದಿನಾಂಕದಂದು ಮಗುವಿಗೆ ಜನ್ಮ ನೀಡಿರುವ ದೃಢಪಟ್ಟಿರುವುದರಿಂದ ನಾನು 6,000 ರೂಪಾಯಿಗಳನ್ನು ನೋಂದಾಯಿತ ಮಗುವಿನ ಪೌಷ್ಟಿಕಾಂಶದ ಪೂರೈಕೆಗಾಗಿ ಹಾಗೂ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ನೀಡುವ ಸಹಾಯಧನ ಮೊತ್ತವನ್ನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ
ಖಾತೆಗೆ ಹಾಗೂ ಈ ಶಾಖೆಗೆ ಜಮಾ ಮಾಡಿರುತ್ತೇನೆ. ಮಗುವಿನ ಜನ್ಮ ದಿನಾಂಕ, ಮಂಜೂರಾತಿ ಅಧಿಕಾರಿ, ಪ್ಲೇಸ್ ಆ್ಯಂಡ್ ಡೇಟ್. ಫ್ರೆಂಡ್ಸ್, ಇದು ನೋಡಿದಿರಲ್ಲ, ಹಾಗಾಗಿ ಯಾರು ಹೆರಿಗೆ ಸೌಲಭ್ಯವನ್ನು ಧನ ಸಹಾಯವನ್ನು ಪಡೆದು ಸ್ಯಾಂಕ್ಷನ್ ಆರ್ಡರ್ ಇರ್ತದೋ ಅಂಥವರು ತಾಯಿ ಮಗು ಸಹಾಯಸ್ಥ ಯೋಜನೆಗೆ ಅರ್ಜಿಯನ್ನು ಹಾಕಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.